ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ ಸ್ವಾಗತ ಆರ್ ಟಿ ನಿಮ್ಗೆ ಗೊತ್ತಿರೋ ವಿದ್ಯಾರ್ಥಿಗಳು ಉಚಿತ ಉಚಿತ ಶಿಕ್ಷಣಕ್ಕೆ ಅರ್ಚಯವನ್ನು ಮಾಡಿದ್ದಾರೆ ಕೆಲವೊಂದು ದಿನಾಂಕಗಳು ಏನೆಲ್ಲ ಮಾಹಿತಿಗಳು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಏನಾದರೂ ರೂಲ್ಸ್ಗಳು ಬದಲಾವಣೆ ಆಗಿದ್ದರೆ ಅದ್ರ ಬಗ್ಗೆ ಡಿಟೇಲ್ ಮಾಹಿತಿಯನ್ನು ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ ಆರ್ ಟಿ ಇ ಪ್ರವೇಶ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಗ್ಗೆ ಮಾಹಿತಿ ನೀಡಿದ್ದಾರೆ ಇಲ್ಲಿ ಉಚಿತ ಶಿಕ್ಷಣ ಇಲ್ಲ ಹಕ್ಕು ಕಾಯ್ದೆ ಅಡಿಯಲ್ಲಿ ಮಕ್ಕಳಿಗೆ ಉಚಿತ ಶಿಕ್ಷಣ ಪಡೆದುಕೊಳ್ಳೋದಕ್ಕೆ ಅವಕಾಶ ಸರ್ಕಾರ ಕೊಟ್ಟಿದೆ ಈ ಉಚಿತ ಶಿಕ್ಷಣ ಪಠ್ಯಕ್ಕೆ ಏನಿಲ್ಲ ಅರ್ಹತೆ ಏನಿಲ್ಲ ಅಂತೇಳಿ ನೋಡೋಣ ಬನ್ನಿ ಮೇಜರಾಗಿ ಇಲ್ಲಿ ಮೇಜರಾಗಿ ನೋಡೋದಾದರೆ ಶೇಕಡ ಇಪ್ಪತ್ತೈದು ಪರ್ಸೆಂಟ್ ಸೀಟ್ ಬಂದ್ಬಿಟ್ಟು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದ ವರ್ಗದ ಮಕ್ಕಳಿಗೆ ಮೀಸಲಿಡೋಬೇಕು ಮೀಸಲಿಡೋದಕ್ಕೆ ಆರ್ಥಿಕ ಸಹಾಯ ಆಗುತ್ತೆ ಆ ಖರ್ಚು ವೆಚ್ಚವನ್ನು ವಿದ್ಯಾರ್ಥಿಗಳಿಗೆ ಬರೆಸಬೇಕು ಅಂತ ಹೇಳಿ ಇರೋಲ್ಲೇ ಆರ್ ಟಿ ಇ ರೂಲ್ಸ್ ಆಗಿರ್ತದೆ ಇಲ್ಲಿ ಮೇಜರಾಗಿ ಆರ್ ಟಿ ಇ ತಾತ್ಕಾಲಿಕ ವೇಳಾಪಟ್ಟಿಯನ್ನು ಪಟ್ಟಿಯನ್ನು ಕೂಡ ಪ್ರಕಟಣೆ ನಿಮಗೆ ಗೊತ್ತಿಲ್ಲ ಹಾಗೆ ಫೆಬ್ರವರಿ ಏಳರಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಸಾಲಿನ ಆರ್ ಟಿ ಇ ಪ್ರವೇಶ ಪ್ರಕ್ರಿಯೆ ಸಂಬಂಧಿಸಿದಂತೆ ಮಾರ್ಗಸೂಚಿ ಕೂಡ ಪ್ರಕಟಣೆ ಮಾಡಿದರು ಇಪ್ಪತ್ತ್ಮೂರು ಬಂದ್ಬಿಟ್ಟು ಶಾಲೆಗಳಲ್ಲಿ ತಾತ್ಕಾಲಿಕ ಪಟ್ಟಿ ಕೂಡ ಪ್ರಕಟಣೆ ಮಾಡಿರೋದು ಫೆಬ್ರವರಿ ಇಪ್ಪತ್ತ್ಮೂರು ಅಂತ ಹೇಳಿದ್ದಾರೆ ಅದೇ ರೀತಿ ಫೆಬ್ರವರಿ ಇಪ್ಪತ್ತೆಂಟರಂದು ನೆರೆ ಹೊರ ಶಾಲೆಗಳ ಬಗ್ಗೆ ಆಕ್ಷೇಪಣೆ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನಿಮಗೆ ಆಕ್ಷೇಪಣೆ ಇದ್ದರೆ ಇಪ್ಪತ್ತೆಂಟರ ಒಳಗೆ ನೀವು ಸಲ್ಲಿಸ್ಬೋದು ಮಾರ್ಚ್ ನಾಲ್ಕರಂದು ನಿಮಗೆ ಶೇಕಡ ಟ್ವೆಂಟಿ ಫೈವ್ ಪರ್ಸೆಂಟ್ ಸೀಟುಗಳಿರುವ ಶಾಲೆಗಳ ಪಟ್ಟಿಯನ್ನು ಜಿಲ್ಲೆಯ ಅಧಿಕೃತ ವೆಬ್ಸೈಟ್ಗಳಲ್ಲಿ ಅದೇ ರೀತಿ ಕಚೇರಿಯಲ್ಲಿ ಸೂಚನಾ ಪಾಲಕ ಅಂದರೆ ನೋಟಿಫಿಕೇಶನ್ ರೀತಿ ಪ್ರಕಟಣೆ ಮಾಡಬೇಕು ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ನಿಮಗೆ ಪ್ರಾಯೋಗಿಕವಾಗಿ ಅರ್ಜಿ ಯಾವಾಗ ಶುರು ಆಗುತ್ತೆ ಅಂದರೆ ಮಾರ್ಚ್ ಇಪ್ಪತ್ತೊಂಬತ್ತು ಇಪ್ಪತ್ತೊಂದರಂದು ನಿಮಗೆ ಪ್ರಾಯೋಗಿಕವಾಗಿ ಅರ್ಜಿ ಪ್ರಾರಂಭಕ್ಕೆ ಅರ್ಜಿ ಸಲ್ಲಿಸೋಕ್ಕೆ ಶುರುವಾಗುತ್ತೆ ಮಾರ್ಚ್ ಇಪ್ಪತ್ತೆರಡರಿಂದ ಏಪ್ರಿಲ್ ಇಪ್ಪತ್ತೆರಡರವರೆಗೆ ನಿಮಗೆ ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತೆ ಯಾವಾಗ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಮಾರ್ಚ್ ಇಪ್ಪತ್ತೆರಡರಿಂದ ಏಪ್ರಿಲ್ ಇಪ್ಪತ್ತೆರಡರವರೆಗೆ ನಿಮಗೆ ಅರ್ಜಿ ಸಲ್ಲಿಸಲು ಅವಕಾಶ ಕೊಟ್ಟಿದ್ದೀವಿ ಅಂತೇಳಿ ಸದ್ಯಕ್ಕೆ ಹೇಳಿದ್ದಾರೆ ಕೇಸ್ ಏನಾದರೂ ಬದಲಾವಣೆ ಆದರೆ ನಾವು ನಿಮಗೆ ನಿಮಗೆ ಆಗಿ ಮಾಹಿತಿಯನ್ನು ಕೊಡ್ತೀವಿ ಇಲ್ಲಿ ಏಪ್ರಿಲ್ ಮೂವತ್ತೊಂದುಬಿಟ್ಟು ಫಸ್ಟ್ ರೌಂಡ್ದು ಸೀಟ್ ಹಂಚಿಕೆ ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಇಲ್ಲಿ ಆರ್ ಟಿ ಗೆ ಪ್ರವೇಶ ಪಡೆಯಲು ಬೇಕಾಗಿರೋ ಅರ್ಹತೆಗಳು ಮಿನಿಮಮ್ ಮಿನಿಮಮ್ ಅರ್ಹತೆಗಳು ನೋಡೋದಾದರೆ ಕರ್ನಾಟಕ ರಾಜ್ಯದ ಕಾಯಂ ಪ್ರಜೆ ಆಗಿರಬೇಕಾಗುತ್ತೆ ವಿದ್ಯಾರ್ಥಿಗಳು ಒಂದನೇ ತರಗತಿಗೆ ಮಾತ್ರ ಪ್ರವೇಶವಿದೆ ಒಂದನೇ ತರಗತಿ ಪ್ರವೇಶವನ್ನು ಪಡೆಯುವ ವಿದ್ಯಾರ್ಥಿಗಳು ಒಂದು ಆರು ವರ್ಷದ ಹದಿನಾರರಿಂದ ಒಂದು ಒಂದು ವರ್ಷದ ಹದಿನೆಂಟರ ಒಳಗಡೆ ಮಾತ್ರ ನೀವು ಜನಿಸಿರಬೇಕಾಗುತ್ತೆ ಕುಟುಂಬದ ವಾರ್ಷಿಕ ಆದಾಯ ಲಿಸ್ಟ್ ದೆನ್ ತ್ರೀ ಪಾಯಿಂಟ್ ಫೈವ್ ಲ್ಯಾಕ್ ಮೂರುವರೆ ಲಕ್ಷಕ್ಕಿಂತ ಕಡಿಮೆ ಇರಬೇಕು ಇರಬೇಕು ಅದರ ಮೀರಿರಬಾರ್ದು ಇಲ್ಲಿ ಸಾಮಾಜದ ಹಿಂದುಳಿದ ಮತ್ತು ದುರ್ಬಲ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಅರ್ಜಿನ ಸಲ್ಲಿಸ್ಬೋದು ಅಂತ ಹೇಳಿದ್ದಾರೆ ಇಲ್ಲಿ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳು ಅಂದರೆ ಅರ್ಜಿ ಸಲ್ಲಿಸಲು ಎಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂದರೆ ಮಗುವಿನ ಆಧಾರ್ ಕಾರ್ಡ್ ಜನನ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರ ಪೋಷಕರ ಆಧಾರ್ ಕಾರ್ಡ್ ತಂದೆ ಅಥವಾ ತಾಯಿಯ ಜಾತಿ ಹಾಗೂ ಆದಾಯ ಪ್ರಮಾಣಪತ್ರ ನೀವು ಅರ್ಜಿಯನ್ನು ಇಲ್ಲಿ ಸಲ್ಲಿಸ್ಬೇಕಂದ್ರೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪಾಧ್ಯಕ್ಷರ ಕಚೇರಿಯಲ್ಲಿ ಹಾಗೂ ನಿಮಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗಳಲ್ಲಿ ಉಚಿತವಾಗಿ ಅಥವಾ ಸ್ವಲ್ಪ ಕೇಂದ್ರಗಳಿದ್ದಾವೆ ಬೆಂಗಳೂರು ಆಗಿರ್ಬೋದು ತಾಲೂಕು ಮತ್ತು ಹೋಪಿ ಮಟ್ಟದಲ್ಲಿ ಅಟಲ್ ಜನಸ್ನೇಹಿ ಕೇಂದ್ರಗಳು ಅದರಲ್ಲಿ ನೀವು ಬೇಕಾದರೆ ಅಪ್ಲೈ ಮಾಡ್ಬೋದು ಆನ್ಲೈನಲ್ಲಿ ನೀವು ಆರ್ ಟಿ ಇ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ಸ್ ಏನನ್ನು ಎಂಟ್ರಿ ಮಾಡಿ ನಿಮ್ಮ ಶಾಲಕೆ ಶಾಲೆಗಳನ್ನು ಆಯ್ಕೆ ಮಾಡಿ ನಿಮಗೆ ಏನೋ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅದನ್ನು ಎಂಟ್ರಿ ಮಾಡಿ ನಂತರ ನೀವು ಅರ್ಜಿಜಿಯನ್ನು ಕೂಡ ಸಲ್ಲಿಸ್ಬೋದು ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅಂದರೆ ಇದರಲ್ಲಿ ಗಣಕ್ರೀಕೃತ ವ್ಯವಸ್ಥೆ ಅಂತ ಹೇಳಿದ್ರೆ ಇಲ್ಲಿ ಏನಂದರೆ ಕಂಪ್ಯೂಟರ್ ಬೇಸ್ಡ್ ಆಗಿರ್ತದೆ ಇಲ್ಲಿ ವಿದ್ಯಾರ್ಥಿಗಳು ಸೀಟು ಲಭ್ಯತೆ ವಿದ್ಯಾರ್ಥಿಗಳು ಯಾವ್ಯಾವ ಇದು ಅಪ್ಲೈ ಮಾಡಿದ್ದಾರೆ ಅದರ ಮೇಲೆ ನಿಮಗೆ ಉಚಿತ ಶಿಕ್ಷಣ ಕಾಯ್ದೆಯಡಿ ನಿಮಗೆ ಆಗುತ್ತೆ ಇಲ್ಲಿ ಖಾಸಗಿ ಸಂಸ್ಥೆಗಳಲ್ಲಿ ಉಚಿತವಾಗಿ ಪ್ರವೇಶ ಕೂಡ ಪರಿ ಪಡಿಬೋದು ಮುಂದಿನ ತರಗತಿಗೆ ಸೇರಿದ ನಂತರ ಹದಿನಾಲ್ಕು ವರ್ಷದವರೆಗೆ ಅದೇ ಖಾಸಗಿ ಶಾಲೆಯಲ್ಲಿ ಉಚಿತವಾಗಿ ಶಿಕ್ಷಣ ಕೂಡ ದರುತ್ತದೆ ಎಲ್ಲ ಸರ್ಕಾರಿ ಬಿ 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 ಶಾಲೆ ಅನುದಾನ ಇತ ಅನುದಾನ ರಹಿತ ಶಾಲೆಗಳಲ್ಲೂ ಕೂಡ ಮ್ಯಾಪಿಂಗ್ ಮಾಡ್ತಾರೆ ಅಲ್ಪಸಂಖ್ಯಾತ ಶಾಲೆಗಳನ್ನು ಘೋಷಣಾ ಪತ್ರ ಪಡೆದಿರೋದು ಮುಚ್ಚಿರೋದು ಅದೇ ರೀತಿ ನ್ಯಾಯಾಲಯ ತಡ ತಡೆಯ ಏನೇನು ಮಾಡಿದ್ದಾರೆ ಅದನ್ನು ತೆಗೆದುಹಾಕಬೇಕು ಅಂತ ಹೇಳಿದ್ದಾರೆ ಎಲ್ ಕೆ ಜಿ ಮತ್ತು ಯು ಕೆ ಜಿ ಮಾತ್ರ ನಡೆಸೋ ಶಾಲೆಗಳಲ್ಲಿ ಪಟ್ಟಿಯನ್ನು ಕೂಡ ಸೇರಿಸ್ಬಾರ್ದು ಅಂತ ಹೇಳಿದ್ದಾರೆ ಕೆಲವೊಂದು ಎಲ್ ಕೆ ಜಿ ಯು ಕೆ ಜಿ ಮಾತಾಡಲು ನಡೆಸ್ತಾರೆ ಅದನ್ನು ಕೂಡ ಕೆಲವೊಂದು ಟೈಮ್ ಆ್ಯಡ್ ಮಾಡ್ತಾರೆ ಅದನ್ನು ಕೂಡ ಸೇರಿಸ್ಬೋದು ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ಮೂವತ್ತೊಂದರಲ್ಲಿ ದಾಖಲಾಗಿದ್ದ ಸಂಖ್ಯೆಯ ಪ್ರಕಾರ ಟ್ವೆಂಟಿ ಫೈವ್ ಸೀಟ್ ಬಂದ್ಬಿಟ್ಟು ಪರಿಗಣನೆ ಮಾಡಬೇಕು ಅಂತೇಳಿ ಆಯುಕ್ತರು ಸೂಚನೆ ಕೊಟ್ಟಿದ್ದಾರೆ ನಿಮಗೇನು ಡೌಟ್ ಇಟ್ಕೊಂಬಿಕೊಂಡು ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ರಿಟೇಲಾಗಿ ಆ ಟೀ ಬಗ್ಗೆ ನಾನು ರೋಟಿಟ್ ಬಂದರೆ ನಿಮಗೆ ತಿಳ್ಸ್ಕೊಡ್ತೀವಿ ಸದ್ಯಕ್ಕೆ ಈ ಎಲ್ಲ ಮಾಹಿತಿಗಳು ನಿಮಗೆ ಗೊತ್ತಾಯಿತು ಅನ್ಕೊತೀನಿ Thank you for watching. Till then.